ಅರಸನ್ ಬಿಟ್ಟು ಎಲ್ಲಿಗೆ ಹೋಗಿದೆ ನೀನು? ಈಗ ನಿಮ್ಮ ಅಪ್ಪನಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಅಷ್ಟೇ, ನಮ್ಮಿಬ್ರು ಗೌಡ್ರಲ್ಲಿ ಹೋಗಿದ್ದಾರೆ. ಅವರು ಜೀಪ್ ತರೋದಕ್ಕೆ ಮಡಿಕೇರಿಗೆ ಹೋಗಿದ್ದಾರೆ. ಹ್ಞೂ ಸರ್. ಹಾ, ಗೆಜ್ಜೆಪುರಕ್ಕೆ ಬಂದು ಗುಂಡಿ ಬಾವೆ ಅಂತ ಕೇಳಿ ಸರ್, ಯಾರು ಬೇಕಾದ್ರೆ ಹೇಳ್ತಾರೆ. ಸ್ವಲ್ಪ ಬೇಗ ಸರ್. ಯಾರಿಗೋ ಫೈರ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿದ್ದೀನಿ. ಏನೋ ಭಯ ಪಟ್ಕೋಬೇಡ ಅಂತೇಳು. ಯಾಕೆ ಸರ್ ಅದು? ಅದು ಅಸಾ ಮ್ಯಾಲ್ ಬರ್ಬೇಕಾದ್ರೆ ಗಾಬರಿ ಆಯ್ತದಲ್ಲ, ಅದಕ್ಕೆ ಕಣ್ಣು ಕಟ್ಟಕ್ಕೆ. ಓಹ್ ಸೂಪರ್ ಸರ್. ಜೋಪಾನ ಕಟ್ಟು ಕಟ್ಟು ಮಗ. ತಗೊಂಡೋಗ್ಕೊಡು ಅಮ್ಮ. ಏನ್ ನೋಡ್ತಾ ಇದೀಯಾ? ತಗೋ. ಅಲ್ಲ ಶಿವರುದ್ರೇಗೌಡ, ಮೊದಲನೇ ಹೆಣ್ಣು ಮಗು ಆದ್ರೆ ಈ ಕಾಲದಲ್ಲಿ ಜನ ಕೊರುಕ್ತಾರೆ ಅಂತ, ಅದ್ರಲ್ಲಿ ಮೂರನೇ ಮಗು ಹೆಣ್ಣು ಆಡದ್ ಬಿಟ್ಟು ಸ್ವೀಟ್ ಕೊಡ್ತಾ ಇದೆಯಲ್ಲ. ಮೂರಲ್ಲ ಐದು ಜನ ಹೆಣ್ಮಕ್ಕಳಾದ್ರೂ ನಾನು ಹಿಂಗೇನೆ ನೋಡು. ಹೆಣ್ಮಕ್ಕಳು ಹೆಣಕ್ಕೆ ಕಣ್ಣೀರಿಡ್ತಾರೆ, ಗಂಡ್ಮಕ್ಕಳು ಹಣಕ್ಕೆ ಕಣ್ಣಿಡ್ತಾರೆ. ಆದ್ರೂ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಲವ್ ಪವ್ ಅಂತ ಓಡೋಗ್ಬಿಟ್ಟು ಕಣ್ಣೀರಿಡಿಸ್ತಾರೆ, ಆಗ್ಲೂ ಕೊಡ್ತೀಯ ಸ್ವೀಟ್? ಬಿಡ್ತು ಅನ್ನೋ, ಇವತ್ತು ಒಳ್ಳೆ ದಿನ, ಅಪ್ಶಕ್ಡ ನುಡಿತೀಯಲ್ಲ. ಮುಚ್ಚ ಹೇಳು, ಅವಾಗ್ಲೂ ಸ್ವೀಟ್ ಕೊಡ್ತೀಯ ಗೌಡ ನೀನು? ಏನ್ ಗೌಡ ಹಿಂಗ್ ಮಾತಾಡ್ತಾ ಇದೀಯ? ಅವನು ಏನ ಮಾಡ್ಬಿಡ್ತಾನೆ, ಚುಚ್ಚು ಬಿಡ್ತಾನ, ಮರ್ಡರ್ ಮಾಡ್ಬಿಡ್ತಾನ. ಹೇಳ್ಗೌಡ್ರ, ನೀವು ಊರಿಗೆ ದೊಡ್ಡ ಮನುಷ್ಯ ಆಗಿ ಈ ರೀತಿ ಮಾಡೋ ತಪ್ಪ? ನಮ್ಮ ಅಣ್ಣ ದೊಡ್ಡ ಮನುಷ್ಯ ಆಗಿರೋದಕ್ಕೆ ಕಿವಿ ಕೊಯ್ದವನೆ. ನಾನಾಗಿದ್ರೆ ಏನ್ ಮಾಡ್ತಿದ್ದೆ? ತಪ್ಪು ಮಾಡಿದವ್ ನಾಲ್ಗೆ ಅರೆ ಶಿಕ್ಷೆ ಆಗಿದವ್ ಕಿವಿ ಹೋಯ್ಲಿ ಬಿಡ. ನನ್ ಕಿವಿ ತಾನೇ ಹೋಯ್ತು, ಪ್ರಾಣ ಏನು ಹೋಗಿಲ್ವಲ್ಲ. ನಿಮ್ ಗೌಡನಿಗೆ ನಾನು ಹೇಳ್ದಂಗ ಆಗೋಗ್ಬಿಟ್ರೆ ಏನ ಮಾಡ್ಕೊತಾನೆ? ಒಂದು ವೇಳೆ ನೀನ್ ಹೇಳಿದ್ದೆ ನಿಜ ಆದ್ರೆ ನಮ್ಮ ಗೌಡ ತನ್ನ ಕಿವಿ ಕತ್ತರಿಸ್ಕೊಂಡು ನಿನ್ನ ಮುಂದೆ ಬಂದು ನಿಲ್ತಾರೆ. ಮಾತ್ರ ಅಂದ್ರೆ ಮಾತ್ರ. ಲಕ್ಷ್ಮಿ ಬಂದೆ. ಏನ್ರಿ? ಐಶು ಕೇಳು, ಬ್ಯಾರಲ್ ಕ್ಲೀನ್ ಮಾಡಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡ್ ಬಾ ಅಂತ. ಅವಳು ಸ್ನಾನ ಮಾಡ್ತಿದ್ದಾಳೆ, ನಾನೇ ತಂದು ಕೊಡ್ತೀನಿ ರೀ. ಏನ್ ಗೌಡ್ರೆ, ಮನೆಗ ಹಬ್ಬದ ಕಳೆ ಬಂದ್ಬಿಟ್ಟಿದೆ, ಏನು ಮಕ್ಕಳು ಅಳಿಯಿಂದಿರಲ್ಲ ಅಪರೂಪಕ್ಕೆ ಬಂದ್ಬಿಟ್ಟಿದ್ದಾರೆ.
ಅಪರೂಪಕ್ಕೆ ಬರಬೇಕಪ್ಪ. ದಿನ ಬರೋಕೆ ನಮ್ಮ ಹಳ್ಳಿ ಅಂದ್ರು ಸಾಧಾರಣ ಕೆಲಸದಲ್ಲಿಲ್ಲ. ದೊಡ್ಡಳ್ಳಿ ಅಂದ್ರು ರೈಲ್ವೆ ಡಿಪಾರ್ಟ್ಮೆಂಟ್, ಏನು ಜಲ್ಲಿ ಹುಡಿಯಲ್ಲ ಟಿಕೆಟ್ ಕಲೆಕ್ಟರ್. ಎರಡನೇ ಹಳ್ಳಿ ಅಂದ್ರು ಡಾಕ್ಟರ್, ಸಂತೆಯಲ್ಲಿ ಲೇಹ ಮಾರೋ ಡಾಕ್ಟರ್ ಅನ್ಕೊಂಡಿದ್ದೀಯ. ಸಿಟಿಯಲ್ಲಿ ಸ್ವಂತ ಕ್ಲಿನಿಕ್ ಇದೆ. ಹೆಂಗ ಇಬ್ಬರು ಹೆಣ್ಮಕ್ಕಳನ್ನು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ಬಿಟ್ಟೆ. ಇನ್ನು ಒಬ್ಬಳಿದ್ದಾಳೆ, ಅವಳನ್ನು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ಬಿಟ್ರೆ ಏನೋ ನಮ್ಮ ಸಂಸಾರ ಆನಂದ ಸಾಗರ. ಅಪ್ಪ ಸ್ಕೂಲ್ಗೆ ಹೋಗಿ ಬರ್ತೀನಿ. ಹೋಗ್ಬಮ್ಮ. ಏನ್ ಗೌಡ್ರೆ ಮಗಳು ಎಷ್ಟನೇ ಕ್ಲಾಸು? ಹನ್ನೊಂದನೇ ಕ್ಲಾಸ್. ಓ ಹನ್ನೊಂದನೇ ಕ್ಲಾಸು, ಮುಚ್ಚಿ ಕೋಡಿ ಮನಸ್ಸು, ಅರಿಯದ 16ನೇ ವಯಸ್ಸು. ಅಮ್ಮ ಗೌಡ್ರು ಕೂತ್ಕೊಳ್ಳಿ, ಪೂಜೆ ಮಾಡ್ತಾ ಇದ್ದಾರೆ, ಬರ್ತಾರೆ. ಆದಿಶಕ್ತಿ ಪರಾಶಕ್ತಿ ಜಗನ್ಮಾತಾ ಚಂಡಿ ಚಾಮುಂಡಿ ಚಾಮುಂಡೇಶ್ವರಿ ಭಗವಾನಿ ಎಲ್ರೂ ಕಪಾಲ. ಹೇಳಿ ಸಾಹಿಬ್ರೆ, ಏನು ವಿಷಯ? ಏನಿಲ್ಲ ಗೌಡ್ರೆ, ಒಂದು ಸುದ್ದಿ ಬಂದಿತ್ತು, ಅದು ನಿಜಾನೋ ಸುಳ್ಳು ಅಂತ ತಿಳ್ಕೊಳ್ಳೋಣ ಅಂತ ಬಂದೆ. 6 ತಿಂಗಳಿಂದ ನಿಮ್ಮ ಮಗಳು ಒಬ್ಬ ಹುಡುಗನ ಜೊತೆ ಓಡೋಗಿದ್ದಕ್ಕೆ ನಿಮ್ಮ ಮಗಳನ್ನು ಆ ಹುಡುಗನ ನೀವೇ ಹುಡುಕಿ ಕೊಂದಿದ್ದೀರಾ ಅಂತ ನಮಗೆ ರೂಮರ್ಸ್ ಬಂದಿದೆ. ಇದ್ರ ಬಗ್ಗೆ ಊರವ್ರನ್ನ ವಿಚಾರಿಸಿದಾಗ ನಿಮ್ಮ ಮಗಳು ಹುಡುಗನ ಜೊತೆ ಓಡೋಗಿರೋದು ಸತ್ಯ ಅಂತಿದ್ದಾರೆ. ಆದರೆ ನಿಮ್ಮ ಕಡೆಯಿಂದ ಒಂದು ಕಂಪ್ಲೇಂಟೂ ಇಲ್ಲ. ಆ ಡೌಟ್ನಲ್ಲೇ ಕೇಳ್ತಿದ್ದೀನಿ, ಹೇಳಿ ಗೌಡ್ರೆ, ನೀವು ಕೊಂದಿದ್ದು ನಿಜಾನಾ? ಒಂದು ವೇಳೆ ಸುಳ್ಳಾಗಿದ್ರೆ ದಯವಿಟ್ಟು ತಿಳಿಸಿ, ಫಾಲ್ಸ್ ಇನ್ಫಾರ್ಮೇಶನ್ ಅಂತ ಕೇಸ್ನ ಕ್ಲೋಸ್ ಮಾಡ್ತೀನಿ. ಏನ್ ಹೇಳಿ ಗೌಡ್ರೆ? ಹೌದು, ನಾನೇ ಕುಂತಿದ್ದು. ಸರ್ ಹೌದು ಅಂತ ಒಪ್ಕೊಂಡಿದ್ದಾರೆ. ಈಗ ಅವ್ರನ್ನ ಸ್ಪಾಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಫಾರೆನ್ಸಿಕ್ ಟೀಮ್ನ ಕಳಿಸಿ ಸರ್, ಅಲ್ಲಿ ಹೋಗಿ ಏನಾಗಿದೆ ಅಂತ ವಿಚಾರಿಸಿ ನಿಮಗೆ ಮತ್ತೆ ಫೋನ್ ಮಾಡ್ತೀನಿ. ಗೌಡ್ರ ಬಗ್ಗೆ ಹೇಳ್ತಾ ಇದ್ರೆ ಹೇಳ್ತಾನೆ ಇರಬೇಕು ಅನ್ಸುತ್ತೆ. ಇಡೀ ಊರಲ್ಲಿ ಮಾನ ಮರ್ಯಾದಿಗೆ ಹೆಸರುವಾಸಿಯಾದಂಥ ಕುಟುಂಬ ಅಂತಂದರೆ ಅದು ನಮ್ಮ ಶಿವರುದ್ರೇಗೌಡ್ರದ್ದೇ. ನಮ್ಮ ಗೌಡ್ರಿಗೆ 3 ಜನ ಹೆಣ್ಮಕ್ಳು, ಗಂಡ್ಮಕ್ಳು ಇಲ್ಲ ಅಂತ ಗಂಡನ್ನೇ ಸಂತರ ನೋಡ್ಕೊತಾರೆ. ನಮಗೆಲ್ಲ ಶನಿವಾರ ಆದಮೇಲೆ ಭಾನುವಾರ ಬಂದರೆ ನಮ್ಮ ಗೌಡ್ರಿಗೆ ಶನಿವಾರ ಆದಮೇಲೆ ಬೇಟೆ ಆಡೋ ಮೂಡು ಬರುತ್ತೆ. ನಮ್ಮ ಗೌಡ್ರು ಕಾಡಿಗೆ ಕಾಲಿಟ್ಟರೆ ಎಲ್ಲ ಪ್ರಾಣಿಗಳು ಸೈಲೆಂಟ್ ಆಗೋಗ್ತವೆ. ಈಗ ನಮ್ಮ ಶಿವರುದ್ರೇಗೌಡ್ರು ಮೀಸೆ ತಿರುತ್ತಾ ಎಲ್ಲಿ ಹೋಗ್ತಾ ಇದ್ದಾರೆ ಗೊತ್ತಾ? ಬಿಸ್ನೀರ್ಗೆ ಮೆಣ್ಸ್ ಹಾಕೊಂಡ್ ಕುಡಿದ್ರೆ ನೆಗಡಿ ಹೊಂಟಾಯ್ತದಪ್ಪ. ಇವಾಗ ನಮ್ಗೆ ಹೆಂಗೆ ಗೌಡ್ರನ್ ಬಿಟ್ಟಿರಕ್ ಆಗೋದಿಲ್ವೋ, ನೆಗಡಿಗೂ ಕೂಡ ಅಷ್ಟೇ, ಗೌಡ್ರನ್ ಬಿಟ್ಟಿರಕ್ ಆಗಲ್ಲ. ನೋಡಿದ್ರ ನಮ್ ಗೌಡ್ರ ಫಾಲೋಯಿಂಗ್, 6 ಅಡಿ ಇರೋ ನಮ್ ಗೌಡ್ರನ್ನ 60 ಅಡಿ ಕಟೌಟ್ ಮಾಡಿದ್ದಾರೆ. ಈ 4 ಜನ ಇಲ್ದೆ ನಮ್ ಗೌಡ್ರ ಇಲ್ಲ, ಗೌಡ್ರ ಇಲ್ದೆ ಈ 4 ಜನ ಇಲ್ಲ. ಅಲ್ಲ ಗೌಡ್ರೆ, ನಿಮ್ಗೆ ಯಾಕೆ ಗನ್ನು? ಸರ್ಕಾರ ಕುಪ್ಪಿಸ್ಬಿಡಿ. ಏನ್ ಹೇಳ್ತಾ ಇದ್ದೀರಾ? ಸ್ವಾತಂತ್ರ್ಯ ಬಂದಾಗ ನಮ್ ತಾತನ್ಗೆ ಅವ್ರ ತಾತ ಕೊಟ್ಟಿರೋ ಗನ್ನಿದು. ನಮ್ ಜಮೀನ್ ಬಗ್ಗೆ ಗೊತ್ತೇನ್ರಿ? ಊರೇ ನಿಮ್ದಲ್ವಾ ಗೌಡ್ರೆ? ಮತ್ತೆ ಊರಿಗೆ ಪ್ರಾಣಿಗಳೇನಾದ್ರೂ ಬಂದ್ರೆ ಟಿಶುಮ್ ಟಿಶುಮ್ ಅಂತ ಕೈಯಲ್ಲಿ ಸುಡಕ್ಕಾಗತ್ತ? ರಿನ್ಯೂ ಮಾಡ್ಕೊಡಿ ಅಂದೆ ಮಾಡ್ಕೊಡಿ ಅಷ್ಟೆ. ಗನ್ನು ನಮ್ ವಂಶದ ಗೌರವ. ಇದು ನಮ್ ಶಿವರುದ್ರೇಗೌಡ್ರ ಖದರ್. ಅದು ಅಲ್ಲದೆ ಈ ಊರು ಅವ್ರ ತಾತ ಕಟ್ಟಿರೋ ಊರು. ಅವ್ರ ತಾತ ಜಮೀನಲ್ಲಿ ಕಟ್ಟಿರೋ ಈ ಊರು ಬೆಳೆದು ದೊಡ್ಡದಾಗಿ ಇವತ್ತು ಕಾಲಿಡೋದು ಕಷ್ಟ ಆಗಿದೆ.
ಏನಿದೆಲ್ಲ ಬೇಡ ಅಂತ ಮಾತ್ರ ಹೇಳ್ಬೇಡಮ್ಮ. ಒಬ್ಬ ತಂಗಿಗೆ ಅಣ್ಣ ಕೊಡ್ತಾ ಇರುವ ಅರ್ಶನ ಕುಂಕುಮ. ಅರ್ಶನ ಕುಂಕುಮನ? ಯಾಕ್ರಣ್ಣ ಇದೆಲ್ಲ? ನೀನ್ ಮಾಡಿರೋ ಸಹಾಯಕ್ಕೆ ಇದು ಕಮ್ಮಿನೇ ಕಣಮ್ಮ. ಇದೆಲ್ಲ ಯಾವ ಸಹಾಯನಣ್ಣ? ಒಬ್ಬ ಎಸ್ ಐ ಆಗಿ ಜಾತ್ರೆಯಲ್ಲಿ ಗಲಾಟೆ ಆಗದೆ ಇರೋ ತರ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಅಯ್ಯಯ್ಯೋ ಅದಕ್ಕಲ್ಲಮ್ಮ, ನಮ್ಮ ವಂಶದಲ್ಲಿ ಇದುವರೆಗೂ ಯಾರೂ 10ನೇ ಕ್ಲಾಸ್ ದಾಟಿರ್ಲಿಲ್ಲ. ನನ್ನ ಮಗಳು ಇವತ್ತು 12ನೇ ಕ್ಲಾಸ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾಳೆ. ಆವತ್ತು ನಿನ್ನ ಮದುವೆ ನಿಲ್ಸಿರ್ಲಿಲ್ಲ ಅಂದ್ರೆ ಇದಾಗ್ತಿತ್ತ? ನಿನ್ ಋಣ ಯಾವತ್ತೂ ಮರೆಯಲ್ಲಮ್ಮ. ಅಯ್ಯೋ, ಋಣ ಎಲ್ಲ ದೊಡ್ಡ ಮಾತಾಯ್ತು. ನಿಮಗೆ ಯಾರಿಗಾದ್ರೂ ಕೃತಜ್ಞತೆ ತಿಳಿಸ್ಬೇಕು ಅಂತಿದ್ರೆ ಅದನ್ನ ಚಂದ್ರುಗ್ ತಿಳಿಸಿ. ಚಂದ್ರುನ? ನಮ್ ಚಂದ್ರುನ? ಹೌದ್ರಣ್ಣ, ಆವತ್ತು ಬಂದು ಕಂಪ್ಲೇಂಟ್ ಕೊಟ್ಟು ಮದುವೆ ನಿಲ್ಸಿ ಅಂತ ಕೇಳಿದ್ದು ಚಂದ್ರುನೇ. ನಾನ್ ನಿಲ್ಸಿದ್ದಷ್ಟೇ, ಎಲ್ಲ ಕ್ರೆಡಿಟ್ ಚಂದ್ರುಗೆ ಸೇರ್ಬೇಕು. ಕತ್ತೆಗೇನ್ ಗೊತ್ತು ಕಸ್ತೂರಿ ವಾಸನೆ, ನಮ್ ಚಂದ್ರು ಬಗ್ಗೆ ನಮ್ ಗೊತ್ತಾಗ್ತದೆ. ಆಯ್ತಣ್ಣ, ಬರ್ತೀನಿ. ಹೋಗ್ ಬಾ ತಾಯಿ. ನಮಸ್ತೆ. ನಮಸ್ತೆ. ನಾ ಅವತ್ತೇ ಹೇಳ್ದೆ, ನನ್ ಮಾತ ಕೇಳಲಿಲ್ಲ ನೀವು. ಗೌಡ್ರೆ, ನೀವ್ ಸುಮ್ನೆ ಇರ್ಬಾರ್ದು ಗೌಡ್ರೆ. ಆ ನನ್ ಮಗನ್ ಏನಾದ್ರೂ ಮಾಡ್ಲೇಬೇಕು. ಹೌದು, ಆ ಸುಧಾಕರ ಕಿವಿ ಇಲ್ದೇನೆ ಓಡಾಡ್ಕೊಂಡಿರಂಗೆ ಈ ನನ್ ಮಗ ತಲೆ ಇಲ್ದೇನೆ ಓಡಾಡ್ಕೊಂಡಿರ್ಬೇಕು. ಹಂಗ್ ಮಾಡ್ಬಿಡ್ತೀನಿ, ಕತ್ತೆ ಕೊಡ್ರೋ ಕೈಗೆ, ನಾನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ಗೌಡ್ರೆ, ನನ್ನ ನರಗಳು ಬಿಗಿತಾ ಇವೆ, ನನ್ನ ರಕ್ತ ಕುದಿತಾ ಇದೆ. ಆನೆ ಮಲಗಿರುವಾಗ ಇರುವೆ ಬಂದು ಪೌರುಷ ತೋರಿಸೋದಂಗೆ ಆಗಲ್ಲ. ಏನಾದ್ರೂ ಮಾಡ್ಲೇಬೇಕು, ಮಾಡ್ಲೇಬೇಕು. ಏನಾದ್ರೂ ಮಾಡಿ ಗೌಡ್ರೆ.